ಇಲ್ಲ ಇಲ್ಲ ಮಾಸ್ತಿಯವ್ರು ಬರೀತಾರೆ, ಯಾಕಂದ್ರೆ ಅವ್ರು ಅವರೇ ಸರಿ. ಅದಕ್ಕೆ ನಾನು ಅವಾಗ ಅವಾಗ ಸುಮ್ಮನೆ ಜಾಯ್ನ್ ಆಗ್ತಿದ್ದೆ ಅಷ್ಟೇ, ಆದರೆ ಡೈರೆಕ್ಟ್ ಆಗಿ ಜೊತೆಲಿ ಕೂರ್ತಿದ್ದೆ ನಾನು, ಮತ್ತೆ ಚಿಕ್ಕದಾಗಿ ಮಾತಾಡ್ತಿದ್ವಿ ಅಷ್ಟು ಬಿಟ್ಟರೆ ಮಾಸ್ತಿನೇ ಸರಿ. ಅದಕ್ಕೆ ನಾವು ಅದನ್ನೆಲ್ಲ ಇದು ಮಾಡಬಾರ್ದು. ಇದ್ರ ಹಿಂದೆ ಇವತ್ತೇನು ಈ ಮಟ್ಟಕ್ಕೆ ಸೇರಿದೆ ಅನ್ನೋದಕ್ಕೆ ಮೇನ್ ಕಾರಣ ಅಂದ್ರೆ ನಮ್ಮ ಪ್ರೊಡ್ಯೂಸರ್ ಆಗ್ತಾರೆ ಶ್ರೀಕಾಂತ್ ಅವರು, ಜೊತೆಲಿ ಪುನಿ ಇರ್ತಾರೆ, ನಾಗಿ ಇರ್ತಾರೆ, ನಮ್ಮ ಸತೀಶ್ ಬಿಲ್ಲಾಡಿ ಮರ್ತೇ ಹೋಗ್ಬಿಡ್ತೀವಿ ಪುನಿ ಅವರು ಇರ್ತಾರೆ, ಮತ್ತೆ ನನ್ನ ಹಿಂದೆ ಇನ್ನೊಂದು ಟೆಕ್ನಿಷಿಯನ್ಸ್ ಅಂತ ಇದ್ದಾರೆ. ಅಂದ್ರೆ ಅವರೆಲ್ಲರೂ ಹೆಂಗೆ ಅಂದ್ರೆ ಈ ಸರ್ಜನ್ಸ್ ಅಂತಾರಲ್ಲ, ಎಕ್ಸ್ಪರ್ಟ್ ಸರ್ಜನ್ಸ್, ಅವರು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಒಂದು ನನ್ನ ಅಸೋಸಿಯೇಟ್ ಅಭಿ, ನನ್ನ ಡಿ ಒ ಪಿ ಶಿವಸೇನಾ, ಅದಾದ್ಮೇಲೆ ಎಂಟೈರ್ ನಮ್ಮ ದೀಪು ಎಡಿಟರ್ ಪ್ಲಸ್ ಅಶೋಕ್, ಅವರಿಬ್ಬರೂ ಸೇರಿ ತುಂಬಾನೇ ಹಾರ್ಡ್ ವರ್ಕ್ ನನ್ನ ಜೊತೆ ಮಾಡಿದ್ದಾರೆ. ನನ್ನ ದೀಪು ಮತ್ತು ಅಶೋಕ್ ಅವರ ಸಂಬಂಧ ದುನಿಯಾದಲ್ಲೂ ಇದೆ. ನನಗೆ ಅದೊಂದೇನೋ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್, ಸೇಮ್ ಟೀಮ್ ಕೂತು ತಿರ್ಗಾ ವರ್ಕ್ ಮಾಡಿರೋದು. ಆಮೇಲೆ ನಿಮ್ಮನ್ನು ತಾಳ ಹಾಕ್ಸೋದಾಗಲಿ ಅಥವಾ ಭಯ ಪಡಿಸೋದಾಗಲಿ ಅಥವಾ ಖುಷಿ ಪಡಿಸೋದಾಗಲಿ ಎಲ್ಲ ಚರಣ್ ತೊಗೊಂಡಿದ್ದಾರೆ ಈ ಆ ಕ್ಯಾರೆಕ್ಟರ್ನ ಈ ಸರಿ. ಸೊ ಹಂಗಾಗಿ ಚರಣ್ ಕ್ಯಾರೆಕ್ಟರ್ ಬೇರೆ ಇದೆ ಈ ಸಿನಿಮಾಲಿ. ಸರ್, ಶ್ರೀಕಾಂತ್ ಸರ್ ಹೇಳ್ತಾ ಇದ್ರು ಆದ್ರೆ ಈ ಕತೆ ತಮಿಳಿಗೂ ಕೂಡ ಸೂಟ್ ಆಗುತ್ತೆ, ನಾನು ತಮಿಳ್ ತೆಲುಗು ಮಾಡ ಅಂದೆ, ಬಟ್ ವಿಜಯ್ ಸರ್ ಬೇಡ, ಕನ್ನಡದಲ್ಲಿ ಮಾತ್ರ ಬರ್ಬೇಕು ಇದು ಸಿನಿಮಾ ಅಂತ ಅಂದ್ರೆ. ಸೊ ಈಗ ಪ್ಯಾನ್ ಇಂಡಿಯಾ ಜಾಸ್ತಿ ಆಗ್ತಾ ಇದೆ, ಅಂದ್ರೆ ರಿಲೇಟ್ ಆಗುತ್ತೆ ಬೇರೆ ಭಾಷೆ ಡಬ್ ಮಾಡಿ ಬಿಟ್ಬಿಡೋಣ ಅನ್ನೋದು ತುಂಬಾ ಜನ ಮನಸ್ಥಿತಿ ಆಗಿದೆ, ಬಟ್ ನೀವು ಕನ್ನಡಕ್ಕೆ ಮಾತ್ರ ಅಂತಂದಿದ್ದಕ್ಕೆ ಏನಾದ್ರು ಪರ್ಟಿಕ್ಯುಲರ್ ರೀಸನ್ ಇದೆ ಸರ್? ಹೌದು, ನಮಗೆ ನಾವು ಯಾರು ಈಗ ಸ್ಟ್ರಗಲ್ ಮಾಡಿದೀವಿ, ನಾನು ಆಗ್ಬೋದು, ನಮ್ಮ ಹೀರೋಯಿನ್ ಆಗ್ಬೋದು, ನಮ್ಮ ಶ್ರೇಷ್ಠ ಕೆಂಡ ಆತ ಆಗ್ಬೋದು, ಆಮೇಲೆ ನಮ್ಮ ಸುದಿ ಆಗ್ಬೋದು, ಮಾಡಿರೋ ಶೆಟ್ಟಿ, ಯಾಕೆ ಪದೇ ಪದೇ ಅವ್ರ ಹೆಸರು ಹೇಳ್ತೀನಿ ಅಂದರೆ ಬೇರೆ ಪಾತ್ರಗಳು ಇಲ್ದಿರೋ ಸಿನಿಮಾ ಇಲ್ಲ, ಹೀರೋ ಇಲ್ಲ. ಒಬ್ಬ ಹೀರೋ ನಿಲ್ಬೇಕಾದ್ರೆ ಸುತ್ತ ಪಾತ್ರಗಳು ತುಂಬ ಚೆನ್ನಾಗಿರ್ಬೇಕು, ಅವರು ಒಂದು ಹೀರೋ ಆಗಬೇಕು. ನಿಮ್ಮ ಪ್ರಶ್ನೆ ಅದೇ ಅಲ್ಲ ಯಾಕೆ ಅಂದ್ರೆ ಶ್ರೀಕಾಂತ್ ಸರ್ ಹೇಳ್ತಾ ಇದ್ರು ತೆಲುಗು ತಮಿಳು ಬಗ್ಗೆ ಹೇಳ್ತೀನಿ. ಸೊ ಇವರೆಲ್ಲ ಸೇರಿ ನನಗೊಂದು ಆಸೆ ಇತ್ತು, ನಮ್ಮವರು ಅದು ನನಗೆ ಇಲ್ಲಿ ಜಾತಿ ಭೇದ ಆ ಥರದ್ದಿಲ್ಲ ಅಥವಾ ಭಾಷೆ ಅನ್ನೋದಿಲ್ಲ, ಎಲ್ಲ ಭಾಷೆಯವರು ಸೇರಿಕೊಂಡು ನಾವು ಇಲ್ಲಿ ಕನ್ನಡಿಗರಿದ್ದೀವಿ, ನಾವು ಕನ್ನಡ ನಾಡಲ್ಲಿ ನಾವೆಲ್ಲ ಸೇರಿ ಒಂದು ಸಿನಿಮಾ ಮಾಡಿದೀವಿ. ಇದನ್ನ ಹೊರಗಡೆ ನೋಡಲಿ ಅನ್ನೋ ಆಸೆ ನನಗೆ. ಏಕಾಏಕಿ ನಾವು ಪ್ಯಾನ್ ಇಂಡಿಯಾ ಮಾಡಬೇಕು ಅಂತ ಅವರು ಮೊನ್ನೆ ಕೂಡ ಕೇಳ್ತಾರೆ, ತಮಿಳಲ್ಲಿ ರಿಲೀಸ್ ಮಾಡ್ಬೋಣ ಅಂದ್ರೆ ಬೇಡ ಸರ್ ಬಿಟ್ಟು ಅಂತ, ತೆಲುಗು ಮಾಡೋಣ ಅಂದ್ರೆ ಬೇಡ ಸರ್. ನನಗೊಂದು ಆಸೆ ಇದೆ ನಾವು ಕನ್ನಡದಲ್ಲಿ ಮಾಡಿ ಅದು ಒಂದು ದೊಡ್ಡ ವಿಷಯ ಆಗಿ ಅವ್ರು ನಮ್ಮನ್ನ ಕೇಳಂಗಾಗ್ಲಿ. ಸೊ ಅವಾಗ ನಮಗೊಂದು ಸಂತೋಷ ಇರುತ್ತೆ, ಅವಾಗ ನಾವು ಅದನ್ನ ರಿಲೀಸ್ ಮಾಡ್ಬೋದು ಅಥವಾ ಅದನ್ನ ಡಬ್ ಮಾಡೋಕ್ಕಾದ್ರೆ ಪರ್ಮಿಷನ್ ಕೊಡ್ಬೋದು ಅಂತ ಹೇಳಿದ್ದೀನಿ. ಅಂದ್ರೆ ನನ್ನಲ್ಲಿ ಒಂದಿರುತ್ತೆ ಗೊತ್ತಾ, ನಾನೇನೋ ಒಂದು ಅಚೀವ್ ಮಾಡಿ ತೋರಿಸ್ಬೇಕು ಅನ್ನೋದು ಒಂದು ಆಸೆ ಇರುತ್ತೆ, ಮತ್ತೆ ಬೇರೆ ಭಾಷೆಯವರು ಬಂದು ನೋಡ್ಬೇಕಿದ್ರೆ ನನ್ನ ಒಂದು ಆಸೆ ಇರುತ್ತೆ. ಆ ವಿಷಯದಲ್ಲಿ ಇಟ್ಕೊಂಡು ನಾನು ಬೇಡ ಅಂದೆ ಅಷ್ಟೇ.